ಸೋಲೋ ಮ್ಯಾಚು, ಸೋಲೋ ಮ್ಯಾಚಲ್ಲಿ ನಾನು ಟೀಮ್ ಅಪ್ ಮಾಡ್ಕೊಂಡು ಆಡಿರೋದು. ಸೋಲೋ ನೀವು ಈ ಥರ ಟೀಮ್ ಅಪ್ ಮಾಡ್ಕೋಬೇಕಂದ್ರೆ ಎರಡೂ ಮೈಕ್ನು ಆಲ್ ಮಾಡ್ಕೋಬೇಕಾಗುತ್ತೆ. ಒಂದು ನಿಮ್ಮ ವಾಯ್ಸು ಅವ್ರಿಗೆ ಕೇಳಿಸ್ಬೇಕಲ್ವ, ಸೊ ಅದಕ್ಕೆ ಆಲ್ ಮಾಡ್ಕೊಳ್ಳಿ. ಅವ್ರ ವಾಯ್ಸು ನಿಮಗೆ ಕೇಳಿಸ್ಬೇಕಲ್ವ, ಸೊ ಅದಕ್ಕೆ ಎರಡೂ ಆಲ್ ಮಾಡ್ಕೊಳ್ಳಿ. ಸೊ ಅವಾಗ ನೀವು ಸೋಲೋ ಮ್ಯಾಚ್ ಆಡುವಾಗ ಟೀಮ್ ಅಪ್ ಮಾಡ್ಕೋಬೋದು. ಟೀಮ್ ಅಪ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಚಿಕನ್ ಡಿನ್ನರ್ ಮಾಡೋಕ್ಕೆ. ಬಟ್ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಕಿಲ್ ಆದಮೇಲೆ ನಾವು ಇಬ್ಬರೇ ಇರ್ತೀವಿ. ಆ ಟೈಮಲ್ಲಿ ಅವ್ರು ನಮ್ಮನ್ನ ಕಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಇದೇ ಥರ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ, ಇವಾಗ ನಾನು ತೋರಿಸ್ತೀನಿ. ಜಸ್ಟ್ ಒನ್ ನಿಮಿಷಲ್ಲಿ ಮಿಸ್ ಆಗಿದೆ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗ್ತಾಯಿತ್ತು ಇವಾಗ.
ಲಾಸ್ಟ್ ಒಬ್ಬ ಇದ್ದ ಕಿಲ್ ಮಾಡಿದ್ದೀನಿ, ಇವಾಗ ನಾವಿಬ್ಬರೇ ಇರೋದು, ಟೀಮ್ ಅಪ್ ಅಲ್ಲ, ಅವನು ನನ್ನ ಜೊತೆ ಟೀಮ್ ಅಪ್ ಮಾಡಿದವನು. ಸೊ ನಾ ಎಲ್ಲ ಹೆಲ್ಪ್ ಮಾಡಿ, ಹೆಲ್ತ್ ಕಿಟ್ಟು ಎಲ್ಲ ಕೊಟ್ಟು ಅವನಿಗೆ ಹೆಲ್ಪ್ ಮಾಡಿದ್ದಕ್ಕೆ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಹೊಡಿತಾ ಇದ್ದೆ ನಾನು. ಬೇಡ ಹೊಡಿಬೇಡಿ ಹೊಡಿಬೇಡ ಅಂತ ಹೇಳಿತ್ತು ನೋಡಿ, ಇವಾಗ ನಾನು ಹೆಲ್ತ್ ಹಾಕೋತಾ ಇರೋ ಟೈಮಲ್ಲೇ ಹೆಂಗಂತ ಅವನು ಹೊಡಿತಾ. ಸೊ ಅವನಿಗೆ ಚಿಕನ್ ಡಿನ್ನರ್ ಆಯಿತು, ನನಗೆ ಟಾಪ್ 10 ಬಂದಿದ್ದೀನಿ, ಬಟ್ ಬ್ಯಾಡ್ ಲಕ್. ಸೊ ಈ ಥರ ಆಗುತ್ತೆ.